ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ವೃತ್ತಿ ನಿರತ ಕ್ಷೌರಿಕನ ಚಿತ್ರದ ಅಂಚೆ ಚೀಟಿ ಅನಾವರಣಗೊಳಿಸಿದ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹಡಪದ ಅಪ್ಪಣ್ಣ ಸಮಾಜದ ಲಕ್ಷ್ಮೇಶ್ವರ ನಗರ ಘಟಕದ ಅಧ್ಯಕ್ಷರಾದ ಎಚ್ಎಸ್ ವಿನೋದ್ ಅವರು ತಿಳಿಸಿದರು. ಈ ಕುರಿತು ಮಾಹಿತಿ ನೀಡಿದ ಅವರು 12ನೇ ಶತಮಾನದಿಂದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಅನುಭವ ಮಂಟಪದಲ್ಲಿ ಒಬ್ಬ ಮಹಾಶರಣರಾದರೂ ಸಹ ಕ್ಷೌರಿಕ ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದರು. ಅವರ ಅನುಯಾಯಿಗಳಾದ ಹಡಪದ ಸಮಾಜದ ಬಾಂಧವರು ಇಂದಿನವರೆಗೂ ಕೂಡ ಕ್ಷೌರಿಕ ವೃತ್ತಿಯನ್ನು ಮಾಡುತ್ತಾ ಬಂದಿದ್ದು ತಮ್ಮ ಜೀವನೋಪಾಯವನ್ನು ನಡೆಸುತ್ತಿದ್ದಾರೆ. ಆದರೆ ಇಲ್ಲಿಯವರೆಗೂ ಸರ್ಕಾರದ ಹಲವಾರು ಸೌಲಭ್ಯಗಳು ಸಿಗದೆ ಸೌಲಭ್ಯ ವಂಚಿತರಾಗಿ ತಮ್ಮ ಕ್ಷೌರಿಕ ವೃತ್ತಿ ಮಾಡುವುದರೊಂದಿಗೆ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿವೆ. ಇಲ್ಲಿಯವರೆಗೂ ಅಧಿಕಾರ ನಡೆಸಿದ ಸರ್ಕಾರಗಳು ವೃತ್ತಿ ನಿರತ ಕ್ಷೌರಿಕರ ಬಗ್ಗೆ ಯಾವುದೇ ಕಾಳಜಿಯನ್ನು ತೋರದೆ ಮೌನವಾಗಿ ಇದ್ದವು. ಇದನ್ನೆಲ್ಲ ಮನಗಂಡ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ವೃತ್ತಿ ನಿರತ ಕ್ಷೌರಿಕರ ಸಮುದಾಯಕ್ಕೆ ಗೌರವ ಕಲ್ಪಿಸುವ ಸಲುವಾಗಿ ವೃತ್ತಿ ನಿರತ ಕ್ಷೌರಿಕನ ಚಿತ್ರದ ಅಂಚೆ ಚೀಟಿ ಅನಾವರಣಗೊಳಿಸುವುದರೊಂದಿಗೆ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಕ್ಷೌರಿಕ ವೃತ್ತಿಗೆ ಅನುಕೂಲ ಕಲ್ಪಿಸುವ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಸ್ವಾಗತಾರ್ಹವಾಗಿದೆ. ಅದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಹಡಪದ ಸಮಾಜದ ಬಾಂಧವರಿಂದ ಅಭಿನಂದನೆ ಸಲ್ಲಿಸಲಾಗುವುದು ಎಂದರು. ವೀರಣ್ಣ ಹಡಪದ್, NKS TV 4, ಲಕ್ಷ್ಮೇಶ್ವರ.